ನೀವು ಎಲ್ಲ ಆಗು ಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ನಾವು ಕಾಂಗ್ರೆಸ್ ಪಕ್ಷ ನಮ್ಮ ಸಿದ್ಧಾಂತಗಳು ಬಡವರ ಪರವಾಗಿರೋದೆಂಬುದಕ್ಕೆ ನಮ್ಮ ನಾಯಕರುಗಳಾದ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ರಾಜ್ಯದ ನಾಯಕರುಗಳಾದಂಥ ಮಲ್ಲಿಕಾರ್ಜುನ ಖರ್ಗೆ, ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಅವರ ಆದೇಶದ ಪ್ರಕಾರ ನಾವು ಕಾಂಗ್ರೆಸ್ ಪಕ್ಷ ಬಳ್ಳಾರಿ ಜಿಲ್ಲೆಯಲ್ಲಿ ಸ್ವಲ್ಪ ಅಳಲಿ ಸೇವೆ ಮಾಡಬಾರದು, ಕೋವಿಡ್ ಇದಕ್ಕೆ ನಾವು ಸಾಥ್ ಕೊಡಬೇಕು ಎಂಬ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೇವೆ. ಇವತ್ತು ನಾವು ಮೊಟ್ಟ ಮೊದಲಾಗಿ ನಮ್ಮ ಬಳ್ಳಾರಿ ಜಿಲ್ಲಾಡಳಿತ ಸೂಚನೆ ಮೇರೆಗೆ ಕೆಲಸ ಮಾಡಿದಂಥ ಡಾಕ್ಟರ್ಗಳು, ನರ್ಸ್ಗಳು, ಫ್ರಂಟಿನ ವಾರಿಯರ್ಸ್ ಇವರೆಲ್ಲರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಇವತ್ತು ತಮ್ಮಿಂಗ್ ಕೇಳಿದಂಗೆ ಬೇರೆ ಜಿಲ್ಲೆಗಳಿಗೆ ಹೋಲಿಸಿದ್ರೆ ನಾವು ಇಲ್ಲಿ ಪಕ್ಷಾತೀತವಾಗಿರುವಂಥ ನಮ್ಮ ರಾಜಕೀಯ ನಾಯಕರುಗಳು ಒಗ್ಗಟ್ಟಾಗಿ ನಾವು ಯಾವ ರೀತಿ ಇದನ್ನು ಕಡೆಗಾಣಿಸ್ಬೇಕು ಅಂಬುದನ್ನು ಪ್ಲಾನ್ ಮಾಡ್ಕೊಂಡು ಮಾಡಿದ್ದೀವಿ. ನಮಗೆ ತಿಳಿದಂಗೆ ಏಪ್ರಿಲ್ 15-20 ತಾರೀಕು ಎಲ್ಲಿ ಭಯ ಬಂದಿತ್ತಂದರೆ ಎಲ್ಲಿ ಜನ ರೋಡ್ ಟೈಮ್ ಸಾಯ್ತಾರೋ ಎನ್ನುವ ಪರಿಸ್ಥಿತಿ ಇತ್ತು. ಬೆಳಿಗ್ಗೆ ನಾವು ಕುಂದ್ರೆ ಸರ್ ಆಕ್ಸಿಜನ್ ಬೆಡ್ ಇಲ್ಲ, ಸರ್ ಐ ಸಿ ಯು ಇಲ್ಲ, ಮೆಡಿಸಿನ್ಸ್ ಇಲ್ಲ, ಇವೆಲ್ಲ ಇದೆ. ನಾವು ಎಷ್ಟೇ ಇರುವಂತಹ ಈ ಕಾರ್ಯಕ್ರಮ ಈ ಕರೋನಾ ಕಂಟ್ರೋಲ್ ತಂದ ಮೇಲೆ ಈ ಕಾರ್ಯಕ್ರಮ ಮಾಡಿದ್ವಿ. ಅದಕ್ಕಿಂತ ಮುಂಚೆ ಪ್ರತಿ ದಿವಸ ನಾವು ಜಿಲ್ಲಾಡಳಿತ ಜೊತೆಗೆ ಇತ್ತು ಯಾವ ಔಷಧಗಳು ಬೇಕು. ಒಂದು ಎಕ್ಸಾಂಪಲ್, ರೆಮ್ಡಿಸಿವಿರ್ ಎಂಬುದು ಸಿಗ್ತಾನೆ ಇದ್ದಿಲ್ಲ, ಇಲ್ಲ ತಾವು ನೋಡಿದ್ರೆ ಅದು 4,000-5,000 ಇರೋದನ್ನ 30,000 ಮಾರಿದ್ರು. ಆದ್ಮೇಲೆ ಏನಾಯ್ತು, ಸಪ್ಲೈ ಏನು ಬರಬೇಕು, ಆ ಜಾವೇದ್ ಅಖ್ತರ್ ಅವರು ಅಂತ ಅಡಿಷನಲ್ ಚೀಫ್ ಸೆಕ್ರೆಟರಿ ಎಲ್ಲರಿಗೂ ಮಾಡಿ ಇಲ್ಲಿ ಸ್ಟಾಕ್ ತರಿಸಿದ್ವಿ. ಅದಾದ್ಮೇಲೆ ಟೋಸಿಲ್ ಅಂತ ಒಂದು ಇಂಜೆಕ್ಷನ್, ಅದು 42,000 ರೂಪಾಯಿ ಆಗ್ತದೆ. ಟೋಸಿಲ್ ಸಿಗಲಿಲ್ಲ, ನಿಮಗೆ ಆಶ್ಚರ್ಯ ಆಗ್ತದೆ, ಅಪೋಲೋ ಹಾಸ್ಪಿಟಲ್ ಚೆನ್ನೈನೇ ಸ್ಟಾಕ್ ಇದೆ. ಇಲ್ಲಿ ನಮ್ಮ ವಕೀಲ್ ಬಿ ವಿ ಬಸವರಾಜ್ ಅವರು ರಿಲೇಟಿವ್ ಒಬ್ಬರಲ್ಲಿ ಅಡ್ಮಿಟ್ ಆಗಿದ್ರೆ ಅವ್ರು ನಾವು ತರಿಸ್ಕೊಂಡ್ವಿ. ಆದ್ಮೇಲೆ ನಾವು ಸರ್ಕಾರದ ಮಾತಾಡಿ ಸುಮಾರು ಒಂದು 20 ವೈಲ್ಸ್ ಇಲ್ಲೇ ಸ್ಟಾಕ್ ಇದೆ. ಅಂದ್ರೆ ಯಾವ್ಯಾವ ಅವಶ್ಯಕತೆ ಇರ್ತೈತೋ ಅವನ್ನೆಲ್ಲವೂ ನಾವು ಫಾಲೋಅಪ್ ಮಾಡಿ ನಾವು ಮಾಡ್ತೇವೆ. ಇವತ್ತು ಮತ್ತೊಮ್ಮೆ ಜಿಲ್ಲಾಡಳಿತಕ್ಕೆ ನಾನು ಧನ್ಯವಾದಗಳು ಹೇಳ್ತೀನಿ. ಅಷ್ಟೇ ಯಾರೇ ಏನು ವಿಮರ್ಶ ಮಾಡಿ ಇಮಿಡಿಯೇಟ್ ರೌಂಡ್ ದಿ ಕ್ಲಾಕ್ ಅವ್ರು ಕೆಲಸ ಮಾಡಿ ಇವತ್ತು ನಮಗೆ ಆಕ್ಸಿಜನ್ ಬೆಳೆಸಾಗಲಿ, ಆಕ್ಸಿಜನ್ ಸಪ್ಲೈ ಆಗಲಿ, ಇವೆಲ್ಲವನ್ನು ಸ್ಟ್ರೀಮ್ ಲೈನ್ ಮಾಡಿ. ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷ ಬಡವರ ಪರವಾಗಿರೋದ್ರಲ್ಲಿಂದ ಈ ಕರೋನಾ ಟೈಮ್ನಾಗ ಕೂಲಿಗೆ ಹೋಗೋ ಕೆಲಸಗಳು ಸಿಗಲಿಲ್ಲ. ಆದಮೇಲೆ ಅವರು ಪಾಪ ಇವತ್ತು ಸರ್ಕಾರಿ ನೌಕರಿಗಳಿಗೆ ಸಂಬಳ ಸಿಗ್ತದೆ, ಅವ್ರಿಗೆ ದಿನಗೂಲಿಗಾರರಿಗೆ ಸಂಬಳನೇ ಸಿಗೋದಲ್ಲ, ಕೂಲಿ ಸಿಗೋದಲ್ಲ, ಮನೆ ಬರೋಂಗಿಲ್ಲ, ಕರ್ಫ್ಯೂ ಇರ್ತದೆ. ಆದ ಕಾರಣ ಕಾಂಗ್ರೆಸ್ನವ್ರು ನಾವು ಅಷ್ಟು ಅಳಿಲು ಸೇವೆ ಮಾಡಬೇಕಂತ ಎಲ್ಲೆಲ್ಲಿ ಬಡವರಿದಾರೋ ಅಲ್ಲಿ ಅಕ್ಕಿ ಇವನ್ನ ಕಿಟ್ಟುಗಳು ಕೆಲವು ಮಂದಿ ಕಾರ್ಪೊರೇಟ್ ಕೊಟ್ಟರು. ಆಮೇಲೆ ನಾಸರ್ ಸೇನೆಯಲ್ಲಿ ಈ ಶಾದಿ ಮೌಲ್ಯ ಕುಂತು ಅಕ್ಕಿ ಜೊತೆಗೆ ಬರೇ ಇದಾದ್ರೆ ಎಣ್ಣೆ ಮತ್ತು ತರಕಾರಿನ ಒದಗಿಸಿ ಈ ರೀತಿಯಾಗಿ ನಾವು ಕಾಂಗ್ರೆಸ್ ಪಕ್ಷ ಈ ಬಡವರಿಗಾಗಿ ಆಮೇಲೆ ಈ ಕೋವಿಡ್ ನಿವಾರಣೆಗಾಗಿ ನಾವು ಕೆಲಸ ಮಾಡಿದ್ದೀವಿ. ಮತ್ತೊಮ್ಮೆ ನಾನು ನಾಸರ್ ಸೇನ್ ಟೀಮಿಗೆ ಧನ್ಯವಾದಗಳು ಅರ್ಪಿಸ್ತಾ ನಮ್ಮ ಜಿಲ್ಲಾಡಳಿತ ಬೇರೆ ಬೇರೆ ಜಿಲ್ಲೆಗಳನ್ನ ವಿಮರ್ಶೆ ಮಾಡ್ತಾರೆ, ಅದಕ್ಕೆ ನಾವಿಲ್ಲ. ಯಾಕಂದ್ರೆ ನಮಗೆ ತಿಳಿದಂಗೆ ಕಂಟ್ರೋಲ್ ಆಗಿದೆ. ಇವತ್ತು 43% ಇತ್ತು ಏಪ್ರಿಲ್ನಾಗ ಏನು ಪಾಸಿಟಿವ್ ಸಕ್ಸಸ್ ರೇಟು, ಅಂಥದ್ದು ಇವತ್ತು 7% ಒಳಗಡೆ ಬಂದಿದೆ. ಅಂದರೆ ಇವೆಲ್ಲ ಕೆಲಸ ಮಾಡಿದ್ದಕ್ಕೆ ಬಂದಿದೆ. ಈಗ ನಾಸರ್ ಹುಸೇನ್ ಹೇಳಿದಂಗೆ ನಾವು ಫಂಡ್ಸಿಗೆ ಇಲ್ಲಿ ಡಿಪೆಂಡ್ ಮಾಡಬಾಡ್ರಿ, ಯಾರನ್ನ ಕೇಳಬಾಡ್ರಿ ಅನ್ನೋ ಇದರಿಂದ ಸಿಕ್ಕಾಪಟ್ಟೆ ಡಿ ಎಂ ಎಫ್ ಫಂಡ್ಲಿಂದ ಎಲ್ಲ ಮೆಡಿಸಿನ್ಸ್ ಆಗಲಿ, ಬೆಡ್ಸ್ ಆಗಲಿ, ಆಕ್ಸಿಜನ್ ಆಗಲಿ, ಇವತ್ತು ಎಲ್ಲ ತಾಲೂಕು ಎಕ್ಸ್ಪೋರ್ಟ್ಸ್ನಾಗ 10 KL 20 KL ಆಕ್ಸಿಜನ್ ಇವನ್ನು ನಾವು ಸ್ಟೋರ್ ಮಾಡೋದಕ್ಕೆ ಬೆಲ್ಟ್ ಬಿಲ್ಡಪ್ ಮಾಡಿ. ಅಂದರೆ ಮೂರನೇ ಅಲೆ ಬಂದ್ರೂ ನಾವು ಇವತ್ತು ತಯಾರಾಗಿರೋದು ನಾವು ಜಿಲ್ಲಾಡಳಿತ. ಮೂರನೇ ಅಲೆ ಎಂಬುದೇನು, ಇವತ್ತೇನು 18 ವರ್ಷಕ್ಕಿಂತ ಮುದುಕರವರಿಗೆ ವ್ಯಾಕ್ಸಿನೇಷನ್ ಆಗ್ತದೆ, 18 ವರ್ಷದ ಕೆಳಗಡೆಯವರಿಗೆ ಅಟ್ಯಾಕ್ ಆಗ್ತದೆ ಎಂಬುದು ತಜ್ಞರ ಒಂದು ಅನಿಸಿಕೆ. ಅದಕ್ಕೆ ಏನು ಮಾಡಬೇಕು ತಾವು ನೋಡಿದ್ರೆ, ಮೊನ್ನೆ ನಮ್ಮ ಜಿಲ್ಲೆಯಲ್ಲಿ ಬಾಲ ಚೈತನ್ಯ ಪ್ರೋಗ್ರಾಮ್ ಒಂದು ಸ್ಟಾರ್ಟ್ ಆಗಿದೆ. ಅದೇ ನಾವು ನ್ಯೂಟ್ರಿಷನ್ ಕಮ್ಮಿರೋ ಹುಡುಗರನ್ನು ಗುರುತಿಸಿ ಅವರಿಗೆ ನ್ಯೂಟ್ರಿಷನ್ ಕೊಡೋದು, ಮತ್ತು ಒಂದು ವೇಳೆ ಲಸಿಕೆ ಬಂದರೆ ಅಂಥವ್ರಿಗೆ ಫಸ್ಟ್ ಕೊಡೋದಕ್ಕೆ ಸೆನ್ಸಸ್ ಸ್ಟಾರ್ಟ್ ಆಗಿದೆ. ಈ ನಿಟ್ಟಿನಲ್ಲಿ ನಾವು ಬಳ್ಳಾರಿ ಜಿಲ್ಲಾದ ಕಾಂಗ್ರೆಸ್ ಎಲ್ಲ ಪರವಾಗಿದೆ. ಇವತ್ತು ನಾವು ಕಾಂಗ್ರೆಸ್ನವರು ಜಿಲ್ಲಾ
ಜಿಲ್ಲಾಡಳಿತ ಜೊತೆಗೆ ಮತ್ತು ಜನರ ಮಧ್ಯೆ ನಾವು ಪ್ರಚಾರ ಮಾಡ್ತಾ ಇದ್ದೀವಿ. ನಾವು ಹೆಚ್ಚು ಪ್ರಚಾರ ಪೇರಲ್ಲ, ನಮ್ಮ ಕೆಲಸ ನಾವು ಮಾಡ್ಕೊಂತ ಹೋಗಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಅಭಿನಂದಿಸಿ ನಾನು ಹೇಳಬಹುದು. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.